ಇವಾಗ ನೀವು ನೋಡಿರ್ಬೋದು ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್, ಆದರೆ ನನಗೆ ಈ ಬಿಗ್ ಬಾಸಲ್ಲೆಲ್ಲ ತುಂಬ ಅದ್ಭುತವಾದ ಕಂಟೆಸ್ಟೆಂಟ್ಸ್ಗಳು ಅಂತಂದರೆ ನಮ್ಮ ಚೈತ್ರ ಕುಂದಾಪುರ್ ಒಬ್ಬರು, ಇನ್ನೊಬ್ಬರು ನಮ್ಮ ಲಾಯರ್ ಜಗದೀಶ್ ಅವರು, ಇನ್ನು ಇದ್ದಾರೆ ನಮ್ಮ ಇನ್ನೊಬ್ಬರು ಸುರೇಶ್ ಅವರು, ಗೋಲ್ಡ್ ಸುರೇಶ್ ಅವರು. ಸದ್ಯಕ್ಕೆ 3-4 ಜನ ಬಂದಿದ್ದಾರೆ ಇವಾಗ. ಆದರೆ ನನಗೆ ತುಂಬ ಡಿಫ್ರೆಂಟು ಅನಿಸಿದ್ದು, ಮತ್ತು ಒಳ್ಳೆ ಕಂಟೆಂಟ್ ಸಿಗುತ್ತೆ, ಮತ್ತು ಜನಗಳಿಗೆ ಒಳ್ಳೆ ರಸದೌತಣ ಸಿಗುತ್ತೆ ಮನೋರಂಜನೆಯಲ್ಲಿ ಅಂತ ಅನಿಸಿದ್ದು ನಮ್ಮ ಲಾಯರ್ ಜಗದೀಶ್ ಅವರು. ಲಾಯರ್ ಜಗದೀಶ್ ಅವರು ಬಾಯಿ ಬಿಟ್ಟರೆ ನಿಮ್ಗೆ ಎಲ್ಲರೂ ಕೊಟ್ಟಿದೆ ಮನೋರಂಜನೆ, ಒಂದು ನಗು, ಒಂದು ಸ್ಮೈಲು ನೋಡುಗರ ಮುಖದಲ್ಲಿ ಬರುತ್ತೆ. ಅಂತ ಒಬ್ಬ ಕಂಟೆಸ್ಟೆಂಟ್ ಇವತ್ತು ಲಾಯರ್ ಜಗದೀಶ್ ಅವರು ಹೋಗಿದ್ದಾರೆ. ಆದರೆ ಲಾಯರ್ ಜಗದೀಶ್ ಅವರು ಇದ್ದಾರಲ್ವಾ ಸರ್, ಈ ಲಾಯರ್ ಜಗದೀಶ್ ಅವರು ಎಂಥದ್ದು ಅನಾಹುತ ಮಾಡ್ಕೊಂಡಿದ್ದಾರೆ ಅಂದ್ರೆ ನೀವು ನೋಡಿರ್ಬಹುದು, ದರ್ಶನ್ ಅವರ ವಿಚಾರದಲ್ಲಿ ನಾನು ದರ್ಶನ್ ಅವರನ್ನ ಬಿಡಿಸ್ಕೊಂಡು ಬಂದ್ಬಿಡ್ತೀನಿ ಜೈಲಿಂದ. ಯಾಕೆಂದ್ರೆ ಇದಕ್ಕೆಲ್ಲ ಕಾರಣ ಮುನಿರತ್ನ ಅವರು ದರ್ಶನ್ ಅವರನ್ನ ಸಿಕ್ಸಿದ್ದಾರೆ ಈ ಒಂದು ಕೇಸಲ್ಲಿ. ಸಿಕ್ಸಿ ಪಾಪ ಜೈಲಲ್ಲಿ ಇವತ್ತು ದರ್ಶನ್ ಅವರು ಕೊಳಿತಾ ಇದ್ದಾರೆ. ಇದು ಇದೆಲ್ಲವನ್ನು ಕೂಡ ಏನಿದೆಯೋ ಈ ಕುತಂತ್ರಗಳು, ಇದೆಲ್ಲವನ್ನು ಕೂಡ ಬಯಲಿಗೆಳೆದು ದರ್ಶನ್ ಅವರನ್ನು ನಾನು ಜೈಲಿಂದ ಒಳಗಡೆ ಬಿಡಿಸ್ಕೊಂಡು ಬರ್ತೀನಿ, ಮುನಿರತ್ನ ಅವರನ್ನ ಒಳಗಡೆ ಕಳಿಸ್ತೀನಿ ಅಂತ ಅನ್ನುವಂಥ ಒಂದು ರೋಸಾವೇಶದ ಮಾತುಗಳನ್ನು ನಮ್ಮ ಲಾಯರ್ ಜಗದೀಶ್ ಅವರು ಆಡ್ತಾ ಇದ್ರು. ಡಿವಾಸ್ ಅಭಿಮಾನಿಗಳು ಕೂಡ, ಜನಗಳು ಕೂಡ ತುಂಬ ನಂಬ್ಕೊಬಿಟ್ಟಿದ್ರು, ಇರ್ಬೋದು ಇದು ಸತ್ಯ ಇರ್ಬೋದು ಕೂಡ ಇರ್ಬೋದು, ದರ್ಶನ್ ಅವರನ್ನ ಯಪ್ಪ ಬಿಡಿಸ್ಕೊಂಡ್ಬಿಡ್ತಾನೆ ಲಾಯರ್ ಜಗದೀಶ್, ನಾವೆಲ್ಲ ನಂಬ್ಕೊಬಿಡೋಣ ಅನ್ನುವಂಥ ಒಂದು ಮಾತುಗಳನ್ನು ಅಭಿಮಾನಿಗಳು ಆಡ್ತಾ ಇದ್ರು, ಜನಗಳು ಆಡ್ತಾ ಇದ್ರು, ಇದರ ಸತ್ಯ ಇರ್ಬೋದು ಅಂತ ಅನ್ಕೊಂಡಿದ್ರು. ವಿಚಿತ್ರ ಅಂದರೆ ಇವನನ್ನ ಹಿಂಗೆ ಫಾಲೋ ಅಪ್ ಮಾಡಿದರೆ, ಇವನನ್ನ ಹಿಂಗೆ ನಂಬ್ಕೊಂಡಿದ್ರೆ ನಾವು ಏನಾಗ್ತಿತ್ತು ಅಂದರೆ, ಆ್ಯಕ್ಚುಲಿ ಇವಾಗ ಹೋಗ್ಬಿಟ್ಟು ಬಿಗ್ ಬಾಸಲ್ಲಿ ಕೂತಿದ್ದಾನೆ ಅಪ್ಪ, ನಾವು ಏಯ್ ಬಿಡಿಸ್ಕೊಬಿಡ್ತಾನೆ ಅಂತ ನಾವು ಅಂತ ಕುಂತ್ಕೊಳ್ತೀವಿ. ಈ ಅಪ್ಪ ಬರೋದು ಬಿಗ್ ಬಾಸಿಂದ 3 ತಿಂಗಳಿಗೆ, ಆ 3 ತಿಂಗಳು ಒಳಗಡೆ ದರ್ಶನ್ ಅವರು ಬೇಲ್ ತಗೊಂಡು ಹೊರಗಡೆ ಬಂದ್ಬಿಟ್ಟಿರ್ತಾರೆ, ಕೇಸು ಕ್ಲೋಸ್ ಆದರೂ ಹಾಗೆ ಆಗ್ಬಿಟ್ಟಿರುತ್ತೆ. ಅಂದರೆ ಕೋರ್ಟಲ್ಲಿ ಈಗ ಬೇಗ ತ್ವರಿತವನ್ನು ನ್ಯಾಯಾಲಯವನ್ನು ನಿರ್ಮಾಣ ಮಾಡಿದ್ದಾರೆ, ಬೇಗ ಈ ಒಂದು ನ್ಯಾಯದ ತೀರ್ಪು ಕೂಡ ಬಂದರೂ ಬಂದ್ಬಿಡುತ್ತೆ ದರ್ಶನ್ ಅವ್ರದ್ದು, ದರ್ಶನ್ ಅವ್ರು ತಪ್ಪು ಮಾಡಿದಾರ ಇಲ್ವಾ ಅನ್ನೋದು ಕೋರ್ಟ್ ತೀರ್ಪೇ ಕೊಟ್ಬಿಟ್ಟಿರುತ್ತೆ. ಆದರೆ ಈ ಲಾಯರ್ ಜಗದೀಶ್ ಅವರು ಮಾತ್ರ ಇನ್ನೂ ಒಳಗಡೆ ಇರ್ತಾರೆ ಬಿಗ್ ಬಾಸಲ್ಲಿ. ಇಂಥವ್ರನ್ನೆಲ್ಲ ಕಟ್ಕೊಂಡು, ಇಂಥ ಲಾಯರ್ಗಳನ್ನೆಲ್ಲ ಕಟ್ಕೊಂಡು ನಾವು ಇಂಥಲ್ಲ ಇಂಥವ್ರನ್ನೆಲ್ಲ ಲಾಯರ್ ಅಂತ ನಂಬ್ಕೊಂಡು ಹೇಗ್ರಿ ದರ್ಶನ್ ಅವರ ಕೇಸನ್ನ ನಾವು ಮುಂದುವರಿಸ್ತಕ್ಕಂಥದ್ದು, ಅಥವಾ ದರ್ಶನ್ ಅವರನ್ನ ಬಿಡಿಸ್ಕೊಬರ್ತಕ್ಕಂಥದ್ದು ಹೇಗೆ ಅನ್ನೋದಿಲ್ಲ ಪ್ರಶ್ನೆ ಆಗಿ ಉಳಿಯುತ್ತೆ. ಅಭಿಮಾನಿಗಳನ್ನ ಫ್ರೀಡಮ್ ಪಾರ್ಕಿಗೆ ಬನ್ನಿ ಹಾಗೆ ಹೀಗೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಅಯ್ಯೋ ನಗೆ ಪಟಲ್ ಸರ್, ನಿಜವಾಗ್ ನಗೆ ಪಟಲು ನೋಡಿ, ಅವ್ರು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ ಆಮೇಲೆ ಹೇಳ್ತಾನೆ ಅಲ್ಲಿ ಇದು ಪೆಂಡಲ್ ಹಾಕ್ಸೋಕೆ ಊಟದ ವ್ಯವಸ್ಥೆಗೆ ಏನು ಏನಾದರೂ ಸ್ಪಾನ್ಸರ್ ಮಾಡಿ ಅಭಿಮಾನಿಗಳು ದರ್ಶನ ಕಡೆಯವರು ಈ ರೀತಿಯಾಗಿ ಅಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟ, ಅಲ್ಲೇ ಅಭಿಮಾನಿಗಳು ಟುಸ್ ಆದರು. ಆಮೇಲೆ ಅಭಿಮಾನಿಗಳೆಲ್ಲರೂ ಕೂಡ ಇದು ವಾಟ್ಸಪ್ ಗ್ರೂಪಲ್ಲಿ ಫಾರ್ವರ್ಡ್ ಮಾಡ್ಕೊಂಡಿದ್ರು, ಯಾರು ಕೂಡ ಇವ್ನಿಗೆ ಹೋಗಬೇಡಿ, ಇವ್ನು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ದರ್ಶನ್ ಅವರ ಪ್ರೋಗ್ರಾಮ್ಗೆ ಇದು ಮಾಡ್ತಾ ಇದ್ದಾನೆ, ಯಾರು ಹೋಗಬೇಡಿ ಅಂತ ಕರೆ ಕೊಟ್ಕೊಂಡಿದ್ರು, ಎಲ್ಲ ವಾಟ್ಸಪ್ಪಲ್ಲೇ ಫಾರ್ವರ್ಡ್ ಮಾಡಿ. ಹಂಗಾಗಿ ದರ್ಶನ್ ಅಭಿಮಾನಿಗಳು ಬಂದಿದ್ದು 3-3 ಜನ, ನಾನೇ ಇದ್ದೆ ಅಲ್ಲಿ, ನಾನು ಏನಾಗ್ಬೋದು ಅನ್ನೋ ಕುತೂಹಲಕ್ಕೆ ಹೋಗಿದ್ದೆ, 3-3 ಜನ ಬಂದಿರೋ ದರ್ಶನ್ ಅಭಿಮಾನಿಗಳು. ನಿಜವಾಗ್ಲೂ ಆ ಒಂದು ಕಾರ್ಯಕ್ರಮ ಫೇಲ್ ಆಯಿತು, ಕಾರಣ ಈ ಅಪ್ಪನ ಏನು ಒಂದು ಪರಿಪಕ್ವತೆ ಅಥವಾ ಒಂದು ಒಂದು ನ್ಯಾಯಸಮ್ಮತ ಅಥವಾ ಒಂದು 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 ವಿಷಯಕ್ಕೆ ಸ್ಟ್ಯಾಂಡಾಗಿ ನಿಂತ್ಕೊಳ್ಳೋದು ಪಕ್ಕದಲ್ಲಿರೋದಕ್ಕೆ ಆ ಒಂದು ಪ್ರೋಗ್ರಾಮ್ ಫೇಲ್ ಆಯಿತು. ಇವನು ನಗೆಪಟಲಾದ ಜಗದೀಶ್ ಹೋಗಕ್ಕೆ ಮೊದಲನೇ ಗಿಮಿಕ್ ಅಂತ ಅನಿಸುತ್ತೆ ಅದೆಲ್ಲ ಮಾಡಿ. ಹೌದು, ಈಗ ಡಿಬಸ್ ಅಭಿಮಾನಿಗಳು ಅಂತ ಇರೋದು ಹಾಗೇನೆ, ಹೆಂಗೆಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಯಾರು ಕಾಂಟ್ರವರ್ಸಿಲ್ ಇರ್ತಾರೆ, ಯಾರು ಜಯಿಸಿ ಮಾತಾಡ್ತಾ ಇರ್ತಾರೆ, ಅವ್ರನ್ನ ಆಲ್ಮೋಸ್ಟ್ ಬಿಗ್ ಬಾಸ್ ಅವ್ರು ತೆಗೆದುಕೊಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಅಪ್ಪ ಕಾಂಟ್ರವರ್ಸಿ ಮಾಡ್ಕೊಂಡ ದರ್ಶನ್ ಅವ್ರಕ್ಕೆ ನಾನು ದರ್ಶನ್ ಅವ್ರನ್ನ ಬಿಡಿಸ್ಕೊಬರ್ತೀನಿ ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳನ್ನ ಮಾಡ್ಕೊಂಡ, ಆಮೇಲೆ ಏನು ಒಂದು ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕಾಣಿಸ್ಕೊಳಕ್ ಪ್ರಯತ್ನ ಪಟ್ಟ, ಎಲ್ಲ ಮೀಡಿಯಾದವರು ಮೈಕ್ ಹಿಡಿದ್ರು, ಕರ್ನಾಟಕದಲ್ಲಿ ಚರ್ಚೆ ಆಯಿತು, ಇದೆಲ್ಲವೂ ಕೂಡ ಬಿಗ್ ಬಾಸ್ಗೆ ಹೋಗೋಕೆ ಒಂದು ಪ್ಲಸ್ ಪಾಯಿಂಟ್ ಅಪ್ಪನಿಗೆ ಅಂತ ನಾನು ಕೂಡ ಭಾವಿಸ್ತೇನೆ. ನೋಡ್ರೆ ಆಕ್ಚುಲಿ ಮುಂಚೆ ಏನಾದ್ರು ಅವ್ರಿಗೆ ನ್ಯಾಯ ಕೊಡಿಸೋ ಅನಿಸಿದ್ದು, ಈಗ ದರ್ಶನ ಅಭಿಮಾನಿಗಳು ಸಪೋರ್ಟ್ ಮಾಡಿದ್ದಕ್ಕೆ ಬೇಜಾರಾಗಿ ಏನಾದ್ರು ಬಿಟ್ಟೋದ್ರ ಈ ಕೆಲಸ, ಯಾಕೆ ಬಿಟ್ಟೋದ್ರು ಅಂತ ಈ ತರ ಯೋಚನೆ ಮಾಡ್ಬೋದಲ್ವ ಸರ್? ಇಲ್ಲ, ಸಪೋರ್ಟ್ ಮಾಡದೇ ಇರೋದು ಅನ್ನೋದಕ್ಕೆ ಆಯಪ್ಪ ಏನೋ ಒಬ್ಬ ಲಾಯರ್ ಆಯ್ತಾ, ಅವನಿಗೆ ಒಂದು ಪರಿಪಕ್ವತೆ ಇರುತ್ತೆ, ನಾನು ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೂ ನನಗೆ ನ್ಯಾಯ ಕೊಡಿಸ್ಬೇಕಾದಂಥದ್ದು ನನ್ನ ಒಂದು ಜವಾಬ್ದಾರಿ ಅನ್ನುವಂಥ ಒಂದು ಮನಸ್ಥಿತಿ ಇರಬೇಕಾ ಅಪ್ಪನಿಗೆ, ಆಯ್ತಾ, ಸ್ಟ್ರಾಂಗ್ನೆಸ್ ಇರಬೇಕಾ ಅಪ್ಪನಿಗೆ, ನಾನು ಮಾಡೇ ಮಾಡ್ತೀನಿ, ಯಾರು ಬಂದಿಲ್ಲ ಅಂದ್ರೂ ನಾನು ಒಬ್ಬನೇ ಆದ್ರೂ ನಿಂತು ಹೋರಾಟ ಮಾಡೇ ಮಾಡ್ತೀನಿ, ನನ್ನ ಹಿಂದೆ ಮೀಡಿಯಾಗಳಿದೆ, ಒಂದಷ್ಟು ಜನ ಫಾಲೋವರ್ಸ್ ಇದ್ದಾರೆ, ನನ್ನ ನೋಡ್ತಾರೆ ಅನ್ನುವಂಥ ಒಂದು ಗ್ರಹಿಕೆಯೂ ಕೂಡ ಇದೆ ಅಪ್ಪನಿಗೆ. ಅಂಥದ್ರಲ್ಲಿ ಆಯಪ್ಪ ಇದಕ್ಕೆ ಮನಸ್ಸೋತು ಅವನು ಫೇಲ್ ಆಗಿದ್ದಾನೆ ಅಂತ ನಾನು ಹೇಳ್ತಾ ಇಲ್ಲ, ಅವನಲ್ಲೇ ಒಂದು ಸ್ಟ್ರಾಂಗ್ನೆಸ್ ಇಲ್ಲ ಸರ್, ಅದು ಡಿ ಬಾಸ್ ಅಭಿಮಾನಿಗಳಿಗೂ ಗೊತ್ತು, ಜನಗಳಿಗೂ ಗೊತ್ತು. ವಿಚಿತ್ರ ಅಂದ್ರೆ ಅದು ಅವನಿಗೂ ಗೊತ್ತಿದ್ಯೂ ಗೊತ್ತಿಲ್ಲೋ ಗೊತ್ತಿಲ್ಲ, ಯಾವಾಗಲೂ ಒಂಥರ ಏನಂತಾರೆ ನಗೆ ಪಟಲ್ಗೆ ಆಗ್ತಾ ಇರ್ತಾನೆ ಅಯ್ಯಪ್ಪ. ಆಕ್ಚುಲಿ ಅದು ಆ ಹೆಸರು ತಗೊಂಡು ಅವ್ರು ಬಿಗ್ ಬಾಸ್ ಹೋದ್ರು ಅಂತೀರಾ? ಅದು ಡಿ ಬಾಸ್ ಅಭಿಮಾನಿಗಳು ಹೇಳ್ತಾ ಇರೋದು ಅದೇನೆ, ಅದರಲ್ಲಿ ಇನ್ನೂ ಬೇರೆ ಬೇರೆ ತಂತ್ರಗಳು ಕುತಂತ್ರಗಳು ಏನೇನೋ ಇರುತ್ತವೆ ಅದು ಅವ್ರಿಗೂ ಗೊತ್ತಿರುತ್ತೆ, ಬಟ್ ಡಿ ಬಾಸ್ ಅಭಿಮಾನಿಗಳು ಹೇಳ್ತಾ ಇರತಕ್ಕಂಥದ್ದು ಅದೇನೆ, ಒಂದು ಹೆಸರು ಮಾಡ್ಕೊಂಡು
ಬಿಗ್ ಬಾಸ್ ಹೋಗುವಂತ ಒಂದು ಕೆಲಸವನ್ನ ಮಾಡದ ಅಂತ ಹೇಳ್ತಾ ಇದ್ದಾರೆ ಸರ್. ನೋಡಿ ಇಲ್ಲಿ ದರ್ಶನ್ ಅವರ ಹೆಸರು ಬಳಸ್ಕೊಂಡ್ರೆ ಬಿಗ್ ಬಾಸ್ ಸೆಲೆಕ್ಟ್ ಆಗ್ಬಿಟ್ರು ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಖಂಡಿತ 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 ಅದೆಲ್ಲವೂ ನಡೆದಿದೆ ಇಲ್ಲಿ ಸತ್ಯ. ಓಕೆ.